ತಗೆ ತಗೆ ಬಂದ್ಬಿಡ್ತಾಳ ನಂದೊಂದು ಎಲ್ಲಿಡ್ಲಿ ಅಂತ. ಬರ್ರಪ್ಪ ಬರ್ರಿ, ಬರ್ರವ ಬರ್ರಿ, ನನ್ ಕಷ್ಟ ಹೇಳಕ್ಕೆ ಯಾರು ಇಲ್ಲ ಅನ್ಕೊಂಡಿದ್ದೆ. ನನ್ ಕಷ್ಟ ಹೇಳ್ಕೊಳಕ್ಕೆ ತಾಕಿ ಸಾಪ್ ಅವರು ಅವಕಾಶ ಕೊಟ್ಟವ್ರೆ, ಅವ್ರಿಗೆ ಮಾತ್ರ ಒಳ್ಳೇದಾಗ್ಲಿ. ಲೇ ಗಿರಿ ಗುಳ್ಳೆ ನರಿ, ನಿಂಗ್ ಮಾತ್ರ ಒಳ್ಳೇದಾಕಿಲ್ಲ ಕಣ್ಣ. ಅಯ್ಯೋ ಮನೆ ಹಾಳ್ ನನ್ ಮಗನೇ, ನಿನ್ನ ನಮ್ಮೂರಾಗೆ ನಮ್ಮೋಣಿಲಿ ಇಟ್ಕೊಂಡಿರೋದು ನಮ್ದೇ ತಪ್ಪು ಕಲ. ನಮ್ ಎಕ್ಕಡವ ನಾವೇ ತಕೊಂಡು ಪಟ 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 ಅಂತ ಬಳ್ಕೋಬೇಕು. ನಿನ್ ಮನೆ ಹಾಳಾಗೋಗ, ನಿನಗ್ ಮಲ್ರೋಗ ಬರ, ನಿನಗ್ ಬರ್ಬಾರ್ ಬಂದು ಚಾಪಿ ಸುತ್ಕೊಂಡು ಹೋಗ. ಲೇ ಮಾಡೋದೆಲ್ಲ ಮಾಡ್ಬಿಟ್ಟು ಆರಾಮಾಗಿ ಮನೆ ಒಳಗೆ ಸೇರ್ಕೊಂಡಿದೀಯಲ್ಲ. ಕಂಡೋರ್ ಮನೆ ಹೆಣ್ಮಕ್ಳು ಅಂದ್ರೆ ಏನ್ಲ ಅನ್ಕೊಂಡಿದ್ಯಾ? ವಯಸ್ಸಿಗೆ ಬಂದ ಮೇಲೆ ನಿಮ್ಮ ಅಪ್ಪ ಮೂತ ಹೇಳಿ ಯಾವಳ ರಂಡೇನೋ ಮುಂಡೇನೋ ಕಟ್ಕೊಳೋದ್ ಬಿಟ್ಟು ಕಂಡವ್ರ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿ ಮಸಾಜ್ ಮಾಡಕ್ ಕರೀತಿಯಲ್ಲ. ಲೇ ಗಿರಿ ಈಗ ನೀನ್ ಹೊರಗ್ ಬರ್ತೀಯಲ್ಲ, ನಾನೇ ಬಲ್ಗಲ್ಲಿ ಹೊರಗ್ ಬರ್ಲ. ಅದ್ಯಾವ ನನ್ ಸೌತಿ ನಿನ್ ಬಾಯಿ ಬೆಳ್ಳಿಟ್ಲೋ ಕಾಣೆ, ಮೊದ್ಲ ರಂಗಿಲ ಬಡಿಬೇಕು. ಬೇಡ ಗುರುಗಳೇ, ಗುರುಗಳೇ ಎಲ್ಲ ಡೈಲಾಗ್ನು ನಾನೇ ಬರ್ತಿರೋದು. ಸೂಪರ್ ಮಾರ್ವಾಡಿಸ್. ಗುರುಗಳೇ, ಗುರುಗಳಿಗೆ ತಕ್ಕ ಶಿಷ್ಯ ನೀವೇ, ನನ್ನ ಆರಾಧ್ಯ ದೈವ. ಸರಸು ಸರಸು ಅಷ್ಟೇ ಅಲ್ಲ ಗುರುಗಳೇ, ಎಲ್ಲ ರಸನು ಅರ್ಧು ಗಟಗಟ ಅಂತ ಕುಡಿದು ಬಿಟ್ಟಿದ್ದೀನಿ ಗುರುಗಳೇ. ರಸದ ಮ್ಯಾಟ್ರಿಕ್ ಬರ್ಬೇಡ ಸರಸು ಪ್ಲೀಸ್. ಆಯ್ತು ಬಿಡಿ ಗುರುಗಳೇ, ನೀವ್ ಹೆಂಗ ಹೇಳ್ತಿರೋ ಹಂಗೆ. ಗುರುಗಳೇ ಐ ಲವ್ ಯು. ನೋಡ್ಬೇಕಾದ್ರೆ ನೀವ್ ಹೇಳ್ತೀಯಲ್ಲ ಸರ್ಸ್. ಸರ್ಸೆ ಸರ್ಸೆ ನಾನು ಜೊತೆಗೆ ಬಂದ್ಬಿಟ್ಟಲ್ಲಪ್ಪ. ಅಯ್ಯೋ ನಿಮ್ ಅಸ ಹಾಲ್ ಕೊಡ್ತಾ ಇಲ್ಲ ಮೇವ್ ತಕ ಬಮ್ಮಿ ಅಂತಂದ್ರೆ ಈ ಬುಡ್ಬುಡಕ್ಕೆ ನನ್ ಮಗನ ಹತ್ರ ಏನ ಮೇಲೆ ನಡ್ಸೈತಿ ಅಪ್ರಲೇ? ಮುಗಿತು ಸರ್ಸೋ, ನಂದು ನಿಂದು ಗುರು ಶಿಷ್ಯ ಸಂಬಂಧ ಇವತ್ ಮುಗಿತು. ಗುರು ದಕ್ಷಿಣೆ ಆಗಿ ನಿಂದ ಅದ ಕಟ್ ಮಾಡ್ಬಿಟ್ಟು ಮಡಗಿ ಹೋಯ್ತಾ ಇರೋ ಗುರುಗಳ. ಅದು ಹಂಗಿರ್ಬೇಕು ಮರ್ಯಾದೆ. ಗುರುಗಳೇ ನಾನ್ ಇನ್ ಬರ್ತೀನಿ. ನಡ್ರೆ ಅತ್ತಿಗೆ ಕೆಲ್ಸ ಇಲ್ಲ ಮಾಡಕ್ಕೆ, ಬಂದ್ಬಿಡ ಸಿನಿಮಾ ನೋಡಕ್ಕೆ. ಹಾಯ್, ನಾನೇ ಈ ಸೀರೀಸ್ ಹೀರೋ ಸರ್. ನಾನೇ ಅದೇ ಫೋನ್ ಮಾಡಿದ್ನಲ್ಲ, ಸೂರ್ಯ ಬ್ರೈಟಿಂಗ್ ಸ್ಟಾರ್. ಏನ್ ಡೈರೆಕ್ಟ್ರೆ, ಎಲ್ಲಾರು ಹಿಂದೆ ಸ್ಟಾರ್ ಇಟ್ಕೊಂಡ್ರೆ ನಿನ್ ಮುಂದೇನೆ ಸ್ಟಾರ್ ಇಟ್ಕೊಂಡ್ಬಿಟ್ಟಿದ್ಯಾ? ಇದೇ ನನ್ ಕ್ರಿಯೇಟಿವಿಟಿ ಸರ್. ನಿಮ್ಗೂ ಅನ್ನಿಸ್ತಾ ನಾನ್ ಕ್ರಿಯೇಟಿವಿಟಿ ಡೈರೆಕ್ಟ್ರು ಅಂತ? ಮುಂದೆ ಸ್ಟಾರ್ ಡೈರೆಕ್ಟ್ ಆಗ್ತೀನಿ, ಇದು ಬರೀ ಓಪನಿಂಗ್ ಅಷ್ಟೇ. ನನ್ ಕತೆಯ ಕೇಳ್ಬಿಟ್ರೆ ನೀವು ಗಡ್ಡ 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 ಪುಂಗದ್ ನಿಲ್ಸಿ. ಅದ್ಯಾ ನನ್ ಮಗ ನಿನ್ಗೆ ಬ್ರೈಟಿಂಗ್ ಸ್ಟಾರ್ ಅಂತ ಹೆಸರು ಕೊಟ್ಟ ಹೇಳೋ? KGF 2 ಎಸ್ ಬಾಸ್ ಎಡೆಗೆ ಗುಂಡೆ ಇಟ್ಬಿದ್ದು ಅಮ್ಮ ಅಂತ ಅರ್ಚ್ಕೋತಾರಲ್ಲ ಸರ್. ಯಾಕಂಗ್ ಕಿರಿಸ್ತ್ಯಾ, ನಿಧಾನ ಕೇಳು. ಯಾಕೋ ಯಾಕೋ ಏನಾಯ್ತು? ನಾನ್ ಇದ್ದೀನಲ್ವಾ ಅಂತ ಅರ್ಚನಾ ಜೋಯಿಸ್ ಹೇಳ್ದಾಗ ಇಂಚೇರಿ ಲೈಟು ಪಣಕ 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 ಅಂತ ಅಂತಿತ್ತಲ್ಲ ಸರ್, ಆ ಲೈಟ್ ಆಪರೇಟ್ ಮಾಡ್ದ ನಾನೇ ಸರ್. ಅದನ್ನ ನೋಡ್ಬಿಟ್ಟು ನಮ್ಮ ಯೂನಿಟ್ ಓನರ್ ಸುಚಿತಣ್ಣ ನನಗೆ ಬ್ರೈಟಿಂಗ್ ಸ್ಟಾರ್ ಅಂತ ಹೆಸರು ಕೊಟ್ಬಿಟ್ರು ಸರ್. ತೆರಿಕೆ ಅದೇನ್ ಇನ್ನೊಂದ್ ಸಾಧನೆ ಹೇಳಪ್ಪ,
ಅದೆಲ್ಲ ಬಾಯಿಂದ ಹೇಳಕ್ ಆಗೋದಿಲ್ಲ ಸಾ. ಲೇ ಸ್ವಲ್ಪ ಅದಿಮ್ಕೊಂಡು ಹೇಳ. ಕೆ ಜಿ ಎಫ್ ಅಲ್ಲಿ ಸೂರ್ಯವರ್ಧನ್ ಸಾರ್ ಸಾಯವಾಗಕ ಗಡ್ಡ 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 ಅಂತ ನಡ್ಗಿಸ್ತಾರಲ್ಲ ಸಾರ್. ಸಖತ್ತಾಗಲ್ಲಾಡ್ಸವ್ರ ಅದನ್ನ ಕ್ಯಾಮ್ರಾ ಇಂಚರ್ ಕೂತ್ಕೊಂಡು ಅಳ್ಳಾಡಿಸ್ತೋ ನಾನೇ ಸರ್. ಡೈರೆಕ್ಟ್ ತಲೆಗೆ ಹೊಡಿತಿದ್ಯಾ ಕಣ್ಲ, ಕತೆ ಶುರು ಮಾಡ್ಬಿಡ್ಲ ಸಾರ್. ಇಬ್ರು ವೈಕ್ಲು ಸಾಲ ವಹಿಸ್ಕೊಂಡ್ ತಪ್ಪಿಸ್ಕೊಂಡ್ ತಿರ್ಗಾಡ್ತಾ ಇರ್ತಾರ ಸರ್. ಅಕಸ್ಮಾತ್ ಆಗಿ ಸಾಲ್ಗಾರನ್ ಕೈಗೆ ವೈಕ್ಲು ಸಿಗಾಕಂದಾಗ ಅವನ ಎದೆ ಮೇಲೆ ಕಾಲ ಮಡಿಕೊಂಡು ನಿಂತಿರ್ತಾನೆ ಸಾರ್. ಆ ಸಾಲ ಕೊಟ್ಟವನು ಬೇರೆ ಯಾರು ಅಲ್ಲ ಸರ್, ನೀವೇ ಅನ್ಕೊಳ್ಳಿ ಸರ್. ಹಂಗೇ ಇಮ್ಯಾಜಿಸ್ ಹಂಗ್ ಹೋಗಿ ಸರ್. ನೆಕ್ಸ್ಟ್ ಇನ್ ನಾನು ಹೇಳ, ಇದು ಇದು ಈ ಡೈರೆಕ್ಟ್ ಸ್ಪೆಷಲ್ ಅಂದ್ರೆ ಸರ್, ಒಂದೇ ಒಂದ್ ಸೀನ ಹೇಳಿ ಇಡೀ ಪಿಕ್ಚರ್ ಪೂರ್ತಿ ತಲೆಯಲ್ಲಿ ಕುಂಡಿಸ್ಬಿಟ್ಟಿದೀನಿ. ಹೇಳಿ ಸಾ. ಮೂರ್ ಜನ ಹುಡುಗರು ಟೀ ಕುಡ್ದು ಸಿಗರೇಟ್ ಸೆಟ್ಕೊಂಡ್ ಬರ್ತಾ ಇರ್ತಾರೆ. ನಾನ್ ಹಿಡಿಬೇಕು ನೀರ, ನಾನ್ ಮೊದ್ಲು ಬಂದಿದ್ ನಾನ್ ನೀರ್ ಹಿಡಿತೀನಿ. ಈ ಏರಿಯಾಗ್ ಬಂದ್ ಇನ್ನು ಐದ್ ದಿನ ಆಗಿಲ್ಲ, ಆಗ್ಲೇ ಇಷ್ಟ ಬಾಜ ಅಲ್ಲೋಡೆ ಎಲ್ರು ಹೆಂಗ್ ನಿಂತಿದ್ದಾರೆ ಅಂತ. ನಾನ್ ಹಿಡಿಬೇಕಣೆ, ನಾನ್ ಮೊದ್ಲು ಬಂದಿದ್ ನಾನ್ ನೀರ್ ಹಿಡಿತೀನಿ. ನಾನ್ ಹಿಡಿದ್ರೆ ಎಂತ ನಯನ ಮನೋಹಕರ ದೃಶ್ಯ ನಡೀತಾ ಇದೆ. ನಮ್ಮ ಪುರಾತನ ಕಾಲದ ಈ ಏನಂತಾರೆ ಕಲೆ ಕಲೆ ನಶಿಸಿ ಹೋಯ್ತಾ ಇದೆ ಕಲ. ಈ ಕಲೆಯ ನಶಿಸಿ ಹೋಗಕ್ಕೆ ಬಿಡಬಾರ್ದು ಕಲ. ಮುಂದೆ ನನ್ ಮಕ್ಕಳು ಅಪಾಯ ಅಪಾಯ, ಈ ಹೆಂಗಸರು ನೆಲ್ಲಿತಾವ ಜಗಳ ಆಡ್ತಾ ಇತ್ತಲ್ಲ ಅದ್ ಹೆಂಗೆ ಇತ್ತು ಅಂತ ಕೇಳಿದ್ರೆ ಈಗ ಡೈನೋಸಾರ್ ಚಿತ್ರ ತೋರ್ಸಂಗೆ ಮಕ್ಕಳಿಗೆ ಚಿತ್ರ ತೋರ್ಸಕಾಯ್ತದಂದ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಇಂಥ ಕಲೆಗಳನ್ನ ಒಸಿ ಸೂಟ್ ಮಾಡ್ಕೋಬೇಕು ಕಲ. ಈಗ ಸೂಟ್ ಮಾಡ್ಬೇಕು ಅಂದ್ರೆ ನಾವ್ ಅಲ್ಲೋಗಿ ಜಗಳವ ಹಚ್ಚಾಕ್ಬಿಡ್ಬೇಕು ಕಲ. ಮತ್ತೇನ್ ಮಕ ನೋಡ್ತಿದ್ಯಲ್ಲ ಅಂತಮ್ಮ, ತಿಕಾ ಮುಚ್ಕೊಂಡು ನಡಿ, ನೀನು ತಿಕಾ ಮುಚ್ಕೊಂಡು ವಿಡಿಯೋ ಮಾಡು. ಮೂರ್ ಜನ ಹೋಯ್ತಿವಲ್ಲ, ವಿಡಿಯಾರ್ ನಿಮ್ ಅಪ್ ಮಾಡ್ತಾರಲ್ಲ, ನಡಿಲ್ಲ ನಡಿಲ್ಲ. ನನ್ಗೆ ಹುಡ್ಗಿ ಕಣೋ ಸಖತ್ತಾಗವಲೆ, ನನ್ ಗಾಂಟ್ ಇನ್ನು ಈಜಿ ಆಯ್ತು. ಏನಕ್ಕಾ ಏನು ಇನ್ನು ಎಳೆದಂತ ಭಾರಿ ಹಾರಾಡ್ತಾ ಇದ್ಯಾ ಅಕ್ಕ? ನೀನ್ ಎತ್ತು ಕಟ್ಟು ಅಂದ್ರೆ ಅಕ್ಕ ನೀವು ಬಿಡ್ಬೇಡ, ಅವ್ರು ಎತ್ ಕಟ್ಟಿದ್ರೆ ನೀವು ಸೀರೆನ ತಲೆ ಮೇಲೆ ಹಾಕಬಿಡು. ಏನ್ ಏನು ನಿಂದೇನು ನಮ್ ಕಡೆ ಅವಳೆ ಅವಳೆ ಏನು ಏನಲ್ಲ ನಿನ್ ಬಗ್ಗೆ ಏನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಎಲ್ಲ ಮನೆ ಹೇಳವಳೆ ಹೇಳ್ಬಿಡ್ಲ, ಅದೇ ಮನೆ ಹೇಳ್ದಲ್ಲ ಹೇಳ್ದಾಗ ಅದೇ ಹೇಳ್ಲಕ್ಕ ಏನೇ ಹೇಳಿದ್ಯಾನ್ ದೊಡ್ಡ ಕಳ್ಳಿ ಅಂತ ಹೇಳಿದೀನಿ ಕಣೆ, ನನಗಿಂತ ಹೆಚ್ಚಿನ ಕಳ್ಳಿ ನೀನು ಕಣೆ, ದೊಡ್ಡ ಹೂಸರು ಬಳ್ಳಿ ನೀನು, ನೀನ್ ಅದಕ್ಕಿಂತ ಹೆಚ್ಚಿನ ಹೂಸರು ಬಳ್ಳಿ. ಮೊನ್ನೆ ಭಾನುವಾರ ಬಾಡೂಟ ಮಾಡ್ತೀನಿ ಕಣಕ್ಕ, ಕೊತ್ತಂಬರಿ ಸೊಪ್ಪಿಲ್ಲ ಪುದೀನ ಸೊಪ್ಪಿಲ್ಲ ಅಂತ ಬಂದು ಕೇಳಕ ಇಸ್ಕೋದೆ ಆಗಿರ್ಲಿಲ್ವ ಜೋರನ್ನು ಹಾಲ್ ಮಾಡ್ತಾಳ ಕಾಫಿ ಹಾಲು ಸಕ್ಕರೆ ಪುಡಿ ಎಲ್ಲನೂ ನನ್ನೇ ಕೇಳ್ತಾಳೆ, ಆಗಿರ್ಲಿಲ್ವ ಇಲ್ಲ ಅಜ್ಗೆ. ನೀನೇನ್ ಕಮ್ಮಿಲ್ಲ ಕಣೆ ಬಿತ್ರಿ, ವಾರ ಚೀಟಿಗೆ 10 ರೂಪಾಯಿ ಅಂತ ಹೇಳಿ ಧರ್ಮಸ್ಥಳ ಚೀಟಿಗೆ 20 ರೂಪಾಯಿ ಇಸ್ಕೊಂಡೋಗಿದ್ದೆ, ಅವಾಗ ನನ್ನ ರಕ್ತ ಸೀತ ನಿನ್ಗೆ.